ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಏನಿದು ಹೊಸದಾಗಿ ಏನು ಓಪನ್ ಮಾಡಿದ್ರಲ್ಲ ಆಫೀಸ್ ಸರ್? ಇದು ನಮ್ದು ಹೊಸದಾಗಿ ಬಂದಿರೋ ಪ್ರಾಡಕ್ಟ್ ಸರ್. ಇದು ಸರ್ ಯಾವ ತರ ಇದು ಸರ್? ಇದು ಬಂದು ನಿಮ್ಗೆ ಏನಂದ್ರೆ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಮಾಡಿರೋದು, ಓಕೆ, ಮಿಡ್ ಕ್ಲಾಸ್ ಫ್ಯಾಮಿಲಿ ಇರ್ತಾರಲ್ವಾ, ಹೌದು, ಅವ್ರು ಬಂದು ತುಂಬಾ ಮನೆ ಕಟ್ಬೇಕಂತ ತುಂಬಾ ಖುಷಿ ಆಸೆ ಇಟ್ಕೊಂಡಿರ್ತಾರೆ. ಸರಿ ಸರ್. ಅವ್ರು ಬಂದು ತುಂಬಾ ಎಕ್ಸ್ಪೆನ್ಸ್ ಮಾಡಕ್ ಆಗಲ್ಲ. ಸರಿ ಸರ್. ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಮ್ಮ ಕಂಪನಿ ಬಂದು ನಮ್ಮ ಕಂಪನಿ ನೇಮ್ ಬಂದು ಇಷ್ಕಾ ಮರಮಾ ಸೀಟ್ ಅಂತ ಹೇಳಿ. ಸರಿ ಸರ್. ಇಷ್ಕಾ ಫ್ಯೂಚರ್ ಅಂತ ಹೇಳಿ. ಓಕೆ. ಇದು ನಮ್ಮ ಫ್ಯೂಚರ್ ಪ್ರಾಡಕ್ಟ್ ಸರ್ ಇದು. ಸರಿ ಸರ್. ಇದನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದಂದ್ರೆ ಮಿಡ್ ಕ್ಲಾಸ್ ಫ್ಯಾಮಿಲಿಗೋಸ್ಕರ. ಓಕೆ. ಇದು ಯಾವ ಕಂಪನಿ ಮತ್ತೆ ಎಲ್ಲಿಂದ ಬರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ. ಸರ್, ನಾನು ಅದನ್ನ ಹೇಳೋಣ ಅನ್ಕೊಂಡೆ. ನಮ್ಮ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ ಸರ್. ಕಂಪನಿ ಬಂದು ಇದು ಇಷ್ಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಸರಿ, ಎಲ್ಲಿ ಬರುತ್ತೆ ಸರ್? ಮೇನ್ ಬಂದು ನಮಗೆ ಜಪಾನಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸರಿ ಸರ್. ಇದು ಡಿಸ್ಟ್ರಿಬ್ಯೂಟರ್ ಬಂದು ನಮಗೆ ಇಂಡಿಯಾ ಡಿಸ್ಟ್ರಿಬ್ಯೂಟರ್ ಬಂದು ತಮಿಳ್ನಾಡು ವೇಲೂರಲ್ಲಿ ಇದೆ. ಸರಿ. ಸೊ ಅಲ್ಲಿಂದ ನಮಗೆ ಬೆಂಗಳೂರು ಆಲ್ ಓವರ್ ಎಲ್ಲಿ ಬೇಕು ಕರ್ನಾಟಕ ಎಲ್ಲ ಸ್ಟೇಟ್ ನಮ್ಮ ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಸರಿ. ನಮ್ಮ ಬೆಂಗಳೂರಲ್ಲಿ ಬಂದು ಅರ್ಬನ್ ಬಂದು ನಾನು ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದೀನಿ. ಸರಿ ಸರ್. ಮೆಟೀರಿಯಲ್ ಬಗ್ಗೆ ಅಂದ್ರೆ ಬೆಂಗಳೂರಲ್ಲಿ ಎಲ್ಲೂ ಹೊಸದಾಗ ಬಂದ್ರೆ ಮೆಟ್ರೋ ಅಲ್ವಾ, ಸೊ ಎಲ್ಲೂ ಜನ ಪರಿಚಯ ಇಲ್ಲ. ಸರಿ ಸರ್. ಸೊ ಹೊಸದಾಗ ಬಂದ್ರೆ ಮೆಟ್ರೋ ಆಗಿರೋದ್ರಿಂದ ನಾನು ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದೀನಿ. ಸರ್, ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟ್ ಇದೆ ಸರ್? ಬೆಂಗಳೂರಲ್ಲಿ ಸದ್ಯಕ್ಕೆ ಎರಡು ಡಿಸ್ಟ್ರಿಬ್ಯೂಟ್ ಇದೆ ಸರ್. ಒಂದು ದೊಡ್ಡಬಳ್ಳಾಪುರ ಇದೆ. ಸರಿ ಸರ್. ಇನ್ನೊಂದು ಬಂದು ನಮ್ಮ ರಜಗಿರಿ ಪ್ರಮಾಲ್ ಇದೆ. ಓಕೆ ಸರ್. ಸರ್ ಬನ್ನಿ, ಹಾಗೆ ನಮ್ಮ ಡಿಸೈನ್ ಸ್ವಲ್ಪ ನೋಡ್ಕೊಂಡು ಸರ್. ಖಂಡಿತ, ನಡೀರಿ, ಹೋಗೋಣ. ನೋಡಿ ಸರ್, ಇದೇ ನಮ್ಮ ಆಫೀಸ್ ಮಾಡಿರೋದು. ನಾವೇನಂತಂದ್ರೆ ಎಲ್ಲ ಸೀಟ್ ನಾವೇ ಯೂಸ್ ಮಾಡಿಕೊಂಡು ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿ ಕಸ್ಟಮರ್ ಯಾವ ರೀತಿ ಏನ್ ತರ ಡಿಸ್ಪ್ಲೇ ಮಾಡ್ಕೋಬೇಕು, ಎಲ್ಲಿ ಮನೆ ಯಾವ ತರ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಇದು ನೋಡಿ ಸರ್, ನಮ್ಮ ಹತ್ರ ಇಷ್ಟು ಕಲರ್ಸ್ ನಮ್ಮ ಹತ್ರ ಪ್ರೆಸೆಂಟ್ ರೆಡಿ ಇದೆ. ಸೊ ಕಂಪನಿ ಕಡೆ 14 ಕಲರ್ಸ್ ಬಿಟ್ಟಿದ್ದಾರೆ ನಮಗೆ, ಅದರಲ್ಲಿ ಎಲ್ಲ ಕಲರ್ಸ್ ಡಿಸ್ಪ್ಲೇ ಮಾಡಿದ್ದೀವಿ. ಓಕೆ ಸರ್, ನಿಮ್ಮ ಕಡೆ ಯಾವ ತರ ಮೆಟೀರಿಯಲ್ ಇದೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ನೋಡಿ ಸರ್, ನಮ್ದು ಐತ ನಮ್ಮ ಹತ್ರ ಪ್ರೆಸೆಂಟ್ 14 ಕಲರ್ಸ್ ಇದೆ. ಓಕೆ ಸರ್. ಸೊ ಎಲ್ಲ ಕಲರ್ ನಾವು ಒಂದೊಂದು ಪೀಸ್ ಆಗಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನಾವು. ಓಕೆ ಸರ್. ಕಸ್ಟಮರ್ ಬಂದಾಗ ಈಸಿ ಅನುಕೂಲ ಆಗುತ್ತೆ ನೋಡೋದಕ್ಕೆ ಚಾಯ್ಸ್ ಮಾಡೋದಕ್ಕೆ ಅಂತೇಳಿ ಇಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಓಕೆ ಸರ್. ಸರ್, ಯಾವ ಕಡೆ ಯೂಸ್ ಮಾಡಬೇಕು, ಯೂಸ್ ಆಗುತ್ತೆ ಅಂತ ಸರ್? ಇದು ಬಂದು ನಮಗೆ 100% ವಾಟರ್ ಪ್ರೂಫ್ ಇದೆ. ಸರಿ ಸರ್. ಸೊ ವಾಟರ್ ಪ್ರೂಫ್ ಇರೋದ್ರಿಂದ ನೀವು ಕಿಚನ್, ಬಾತ್ರೂಮ್ ಎಲ್ಲ ಬೇಕು ಯೂಸ್ ಮಾಡ್ಕೋಬಹುದು. ಓಕೆ. ಫ್ಲೋರಿಂಗ್ ಒಂದು ಬಿಟ್ಟು ನೀವೆಲ್ಲ ಬೇಕು ಇಷ್ಟು ಯೂಸ್ ಮಾಡ್ಕೋಬಹುದು ಸರ್. ಸ್ಟಾರ್ಟ್. ಓಕೆ ಸರ್, ಈ ಮೆಟೀರಿಯಲ್ ಮನೆಯಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್? ಸರ್, ಖಂಡಿತ ಬಂದು ತಿಳಿಸ್ಕೊಡ್ತೀನಿ ಸರ್. ಇದು ಮನೆಯಲ್ಲ, ನಾವು ಈ ಕಮರ್ಷಿಯಲ್ ಪ್ಲೇಸಲ್ಲಿ, ಆಫೀಸಸ್ ಅಲ್ಲಿ, ಎಲ್ಲ ಕಡೆ ಯೂಸ್ ಮಾಡ್ಬೋದು. ಸೊ ನಾವು ಜಸ್ಟ್ ರೆಫರೆನ್ಸ್ ಗೋಸ್ಕರ ನಮ್ಮ ಆಫೀಸ್ ಅಲ್ಲಿ ಸ್ಟೇ ಮಾಡಿದೀವಿ. ಸೊ ಯಾವ ತರ ಏನೇನು ಮಾಡಿದೆ ಅಂತ ಒಂದು ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್. ಸರ್, ಇದೇನು ಸ್ಕ್ರಾಚ್ ಏನಾಗುತ್ತಾ? ಇಲ್ಲ ಸರ್, ಸ್ಕ್ರಾಚ್ ಪ್ರೂಫ್ ಇದೆ. ಅಂದ್ರೆ ನಿಮಗೆ ಡೀಪ್ ಸ್ಕ್ರಾಚ್ ಹೋದ್ರೆ ಯಾವ್ದೇ ಮೆಟೀರಿಯಲ್ ನಿಮ್ಗೆ ಡ್ಯಾಮೇಜ್ ಆಗಿ ಆಗುತ್ತೆ, ಬಟ್ ನಿಮ್ಗೆ ಎಷ್ಟು ಅವಾಯ್ಡ್ ಆಗುತ್ತೆ ಅಷ್ಟು ಅವಾಯ್ಡ್ ಮಾಡ್ತೀವಿ ಸರ್. ನಿಮ್ಗೆ ತುಂಬಾ ಸ್ಕ್ರಾಚ್ ಅಲ್ಲಿ ಏನು ಆಗಲ್ಲ. ಫ್ರೆಂಡ್ ಸರ್, ಇದು ನಮ್ಮ ಹತ್ರ ಇದು ಬಂದು ಕಿಚನ್ ತರ ಯೂಸ್ ಮಾಡಿರೋದು. ಸರಿ, ಕಿಚನ್ ಡಿಸ್ಪ್ಲೇ. ಅಂದ್ರೆ ಕೆಳಗಡೆ ಇರೋದ? ಹೌದು ಸರ್, ಕೆಳಗಡೆ ಇರೋದ್ರಿ. ಕಿಚನ್ ಯೂಸ್ ಮಾಡಿರೋದು. ಇನ್ನೊಂದ್ರೆ ಇದು ಸ್ಲಾಬ್ ಇದೆ ಅಲ್ವಾ, ಈ ಸ್ಲಾಬ್ ಗೆ ಟೈಲ್ಸ್ ಮಾರ್ಬಲ್ ಎಲ್ಲ ಹಾಕ್ತಾರೆ. ಸೊ ಈ ಶೀಟ್ ಬೇಕಾದ್ರೆ ಸ್ಲಾಬ್ ಯೂಸ್ ಮಾಡ್ಕೋಬಹುದು. ವಾಟರ್ ಪ್ರೂಫ್ ಇರೋದ್ರಿಂದ ನಿಮ್ಗೆ ಮಾರ್ಬಲ್ ಫಿನಿಶ್ ಕೊಡುತ್ತೆ. ಸೊ ಇದನ್ನ ಬೇಕಾದ್ರೆ ನೀವು ಸ್ಲಾಬ್ ಎಲ್ಲ ಯೂಸ್ ಮಾಡ್ಕೋಬಹುದು. ಇನ್ನೊಂದಾಗ ಬಂದ್ರೆ ನಮ್ದು ಫಾರ್ಮ್ ಶೀಟ್ ಇದೆ ಸರ್ ನಮ್ಮ ಹತ್ರ. ಇದು ಬಂದು ನಮಗೆ ತುಂಬಾ ಲಕ್ಸುರಿ ಲುಕ್ ಕೊಡುತ್ತೆ. ನಮಗೆ ಮೇಂಟೆನೆನ್ಸ್ ವೈಸ್ ಎಲ್ಲ ಈಸಿ ಇರುತ್ತೆ. ವಾಟರ್ ಪ್ರೂಫ್ ಇರುತ್ತೆ, ಬಟ್ ಫೈರ್ ಪ್ರೂಫ್ ಇದೆಯಲ್ಲ ನಮಗೆ. ಮೈತ್ರ ನಮ್ಮ ಹತ್ರ ಬೀಡಿಂಗ್ಸ್ ಬರುತ್ತೆ ಇದು. ಮತ್ತೆ ಇದು ಫೈರ್ ಪ್ರೂಫ್ ಇದು ಬರುತ್ತೆ ಸರ್? ಅದು ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಅಪ್ ಟು 2 ಡಿಗ್ರಿ ಸೆಲ್ಸಿಯಸ್ ನಮಗೆ ಹೀಟ್ ರೆಸಿಸ್ಟೆನ್ಸ್ ಇರುತ್ತೆ ಸರ್. ಅದು ಇದಿರಲ್ಲ? ಇದಿರಲ್ಲ. ಇದು ಬಂದು ನಮಗೆ ವಾಟರ್ ಪ್ರೂಫ್ ಇರುತ್ತೆ, ಬಟ್ ಇದು ಮೇಂಟೆನೆನ್ಸ್ ಈಸಿ ನಮಗೆ. ಸರಿ ಸರ್. ಸೊ ನಮಗೆ ಅದು ಫೈರ್ ಇರುತ್ತೆ, ಯಾಕಂದ್ರೆ ಅದು ಫಾರ್ಮ್ ಅಲ್ವಾ. ಸೊ ಜಸ್ಟ್ ಏನಾದ್ರು ಇದರಿಂದ ಸ್ವಲ್ಪ ಶೋ ಸಹ ಯೂಸ್ ಮಾಡ್ತೀವಿ ಅದನ್ನ ನಾವು. ಬಟ್ ಅದು ನಿಮಗೆ ಲೈಫ್ ಸ್ಪ್ಯಾನಿಶ್ ಬಂದು ನಿಮಗೆ 7-8 ಇಯರ್ಸ್ ನಿಮ್ಗೆ ಲೈಫ್ ಬರುತ್ತೆ ನಿಮ್ಗೆ. ಓಕೆ ಸರ್. ಅಂದ್ರೆ ನಿಮ್ ಪೇಂಟಿಂಗ್ ಇದಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ಬೋದು? ನಿಮ್ಗೆ ನಾರ್ಮಲ್ ಆಗಿ ಒಂದು ಮನೆ ಪೇಂಟ್ ಮಾಡ್ಬೇಕಂದ್ರೆ ಇದು ಏನಾಗುತ್ತೆ, ಈ ಮೆಟೀರಿಯಲ್ ಸ್ಪೆಷಾಲಿಟಿ ಏನು ಅಂದ್ರೆ ನಾನು ಹೇಳದ್ ಬರ್ತಿದ್ದೆ ನಾನು, ನಿಮ್ಗೆ ಪ್ಲಾಸ್ಟಿಂಗ್ ಮಾಡ್ತಿರಲ್ವಾ, ಪ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ ಇದಕ್ಕೆ. ಪ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಗೋಡೆ ಕಟ್ತಿರಲ್ವಾ, ಸರಿ, ಗೋಡೆ ಕಟ್ಟಿದ್ರು ಡೈರೆಕ್ಟ್ ಇಂದ ಪೇಸ್ಟ್ ಮಾಡ್ಬೋದು. ಸರಿ ಸರ್. ಸೊ ಇದಕ್ಕೆ ಯಾವ ತರ ಬೇಕಾದ್ರೆ ಗಮ್ ಇದೆ, ಗಮ್ ಆಗಿ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಏನಂದ್ರೆ ವಿಥೌಟ್ ನಾವು ಪ್ಲಾಸ್ಟಿಂಗ್ ಮಾಡಕ್ಕೆ ಗೋಡೆ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಸೊ ಒಂದು ಲೇಯರ್ ಪ್ಲಾಸ್ಟಿಂಗ್ ಮಾಡ್ಕೊಂಡು ಹಾಕ್ಬಿಟ್ರೆ ನಮ್ಗೆ ಶೀಟ್ ಲೆವೆಲ್ ಚೆನ್ನಾಗಿರುತ್ತೆ, ಬಟ್ ನಮ್ಗೆ ಲೈಫ್ ಗೋಡೆ ಕೂಡ ಲೈಫ್ ಬರುತ್ತೆ. ಗೋಡೆ ಕೂಡ ಲೈಫ್ ಬರುತ್ತೆ ನಮ್ಗೆ, ಏನು ಅದು ವಾಟರ್ ಪ್ರೂಫ್ ಎಲ್ಲ ಇರುತ್ತೆ ಅಲ್ವಾ. ಸರಿ ಸರ್. ನಮ್ಮ ಗೋಡೆ ಎಲ್ಲ ಏನು ಡ್ಯಾಮೇಜ್ ಎಲ್ಲ ಏನು ಆಗೋ ಚಾನ್ಸಸ್ ಇಲ್ಲ. ಸರಿ ಸರ್. ಸರ್, ಏನ್ ಸರ್ ಇದು ನಿಮ್ಮ ಆಫೀಸ್ ಅಲ್ಲಿ ಬಂದು ನೀವು ಮಾರ್ಬಲ್ ಯೂಸ್ ಮಾಡಿದ್ರೆ ಇದೇ ಶೀಟ್ ಯೂಸ್ ಮಾಡಬಹುದಿತ್ತಲ್ಲ ಸರ್? ಖಂಡಿತ ನೀವು ಹೇಳಿದಂಗೆ ಅರ್ಥ ಆಯ್ತು. ಬಟ್ ಏನ್ ಸರ್, ನಿಮ್ ಕಾನ್ಸೆಪ್ಟ್ ರಾಂಗ್ ಇದೆ. ಏನ್ ಗೊತ್ತಾ, ಇದು ಬಂದು ನಮ್ಮ ಶೀಟೇ ಸರ್ ಇದು. ಹೌದಾ? ಬಟ್ ಮಾರ್ಬಲ್ ಕಂಪ್ಲೀಟ್ ಮಾರ್ಬಲ್ ತರ ಕಾಣ್ತಾ ಇದೆ. 100% ನಿಮ್ಗೆ ಮಾರ್ಬಲ್ ಗೆ ಬದಲಾಗಿ ಹೇಳಿದ್ರು, ಸ್ಟಾರ್ಟಿಂಗ್ ಹೇಳಿದ್ರು ನಮಗೆ ಮಿಡಲ್ ಕ್ಲಾಸ್ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕಾನ್ಸೆಪ್ಟ್ ನಮಗೆ ಈ ಶೀಟ್ ಎಲ್ಲ ಯೂಸ್ ಮಾಡ್ತಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್, ಅದ್ರ ಗೊತ್ತೇ ಆಗ್ತಿಲ್ಲ, ಮಾರ್ಬಲ್ ತರನೇ ಇದೆ. ಸರಿ, ಹೊಸಗೆ ಯಾರೋ ಪ್ರಾಡಕ್ಟ್ ನೋಡಿದ ತಕ್ಷಣ ಯಾರು ಸಡನ್ ಆಗಿ ಗೊತ್ತಾಗಲ್ಲ ಸರ್ ಮಾರ್ಬಲ್ ಅಂತ. 100% ಶಾಕ್ ಆದ್ರೆ ಅಷ್ಟು ಕ್ಲಿಯರ್ ಆಗಿಲ್ಲ.
ಸೊ ಸೆಲ್ಫ್ ಅಡೆಸಿವ್ ಇರೋದ್ರಿಂದ ನಿಮಗೆ ಲೇಬರ್ ಬೇಕಾದ ಅವಶ್ಯಕತೆ ಸರಿ ಈ ತರ ಶೀಟ್ ಬರುತ್ತೆ ಅಲ್ಲ ಈ ತರ ಶೀಟ್ಗೆ ಗಮ್ ಅದರಲ್ಲೇ ಬರುತ್ತೆ ಸರಿ ಸರ್ ಜಸ್ಟ್ ಗಮ್ನ ರಿಮೂವ್ ಮಾಡಿ ಡೈರೆಕ್ಟ್ ನಾವೇ ಜಸ್ಟ್ ಪ್ಲಾಸ್ಟಿಂಗ್ ಮಾಡಿದ್ರೆ ಅದ್ರ ಮೇಲೆ ಅಂಟಿಸ್ಕೊಳ್ಳೋದು ಗಮ್ ಬರುತ್ತೆ ಅದರಲ್ಲೇ ಗಮ್ ಬರುತ್ತೆ ಅದರಲ್ಲೇ ಗಮ್ ಬರುತ್ತೆ ನಾವ್ ಇದೆಲ್ಲ ಶೀಟ್ ಬೇರೆ ಎಲ್ಲ ಮಾಡಕ್ ಹೋದ್ರೆ ಲೇಬರ್ ಹಾಕಬೇಕು ಅದೆಲ್ಲ ತುಂಬಾ ಏನಿಲ್ಲ ಲೇಬರ್ ಅದೆಲ್ಲ ಸೇವ್ ಆಗುತ್ತೆ ಸರಿ ನಾವ್ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು ಇದು ಸೀಲಿಂಗ್ ಯೂಸ್ ಮಾಡಬಹುದು ಸೀಲಿಂಗ್ ಯೂಸ್ ಮಾಡಬಹುದು ಸರ್ ಸೀಲಿಂಗ್ ಯೂಸ್ ಮಾಡೋದು ಮತ್ತೆ ಇದು ಬ್ಯಾಕ್ ಗ್ರೌಂಡ್ ಗೆ ಗೋಡೆಗೆ ಎಲ್ಲ ಕಡೆ ಯೂಸ್ ಮಾಡ್ತೀವಿ ಟಿವಿ ಯೂನಿಟ್ ಎಲ್ಲ ಕಡೆ ಯೂಸ್ ಮಾಡ್ಕೋಬಹುದು ಸರಿ ಸರ್ ಇದು ಏನು ಬರುತ್ತೆ ಸರ್ ಫೀಟು ಸರ್ ಇದು ಬಂದು ನಮ್ಗೆ ಒಂದು ಶೀಟ್ ಬಂದು 2.5 by 2.5 ಬರುತ್ತೆ ಸೊ ಇದರ ನಮಗೆ 16 ವೆರೈಟೀಸ್ ಇದೆ ಸರಿ ಸರ್ ಇಲ್ಲಿ ಮೇಲೆ ಡಿಸ್ಪ್ಲೇ ಮಾಡಿದೀನಿ ನೋಡಿ ಸರ್ ಇಲ್ಲ ಆ ಕಡೆ ಡಿಸ್ಪ್ಲೇ ಮಾಡಿದೀನಿ ನೋಡಿ ಇದೆ ಸರ್ ಇದು ನಮಗೆ 16 ಕಲರ್ಸ್ ಬರುತ್ತೆ ಇದರಲ್ಲಿ ಓಕೆ ನೋಡಿ ಸರ್ ನಮ್ಮ ಹತ್ರ ಎಷ್ಟು ವೆರೈಟೀಸ್ ಇದೆ ಸೊ ಎಲ್ಲ ವೆರೈಟೀಸ್ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಸೊ ಈಗ ನಾವು ಬೆಡ್ರೂಮ್ ಮತ್ತೆ ಹಾಲಲ್ಲಿ ಲಿವಿಂಗ್ ರೂಮ್ ಅಲ್ಲಿ ಹಾಕೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಸರ್ ಇದು ತುಂಬಾ ನೀಟಾಗಿ ನೋಡಕ್ಕೂ ಚೆನ್ನಾಗಿರುತ್ತೆ ಒಂದು ಬೆಟರ್ ಫೀಲಿಂಗ್ ಕೊಡುತ್ತೆ ನಮ್ಗೆ ಹೌದು ಒಂದು ಮೈಂಡ್ ರಿಲ್ಯಾಕ್ಸ್ ಸಿಗುತ್ತೆ ನೋಡಿದ ತಕ್ಷಣ ರಿಲ್ಯಾಕ್ಸ್ ಸಿಗುತ್ತೆ ಸರ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಸರ್ ಈ ಶೀಟ್ದು ಡೈಮೆನ್ಷನ್ ಏನು ಬರುತ್ತೆ ಮತ್ತೆ ಇದರ ಫಿಟ್ಟಿಂಗ್ ಹೆಂಗೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್ ಫಿಟ್ಟಿಂಗ್ ಬಂದು ನಿಮಗೆ ಯಾವ ಸ್ಕಿಲ್ ಲೇಬರ್ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಸರ್ ಸರಿ ಸರ್ ಕಾರ್ಪೆಂಟರ್ ಬಂದು ನಮಗೆ ಶೀಟ್ನ ಫಿಕ್ಸ್ ಮಾಡ್ತಾರೆ ಮತ್ತೆ ಇದ್ರ ಮೆಜರ್ಮೆಂಟ್ಸ್ ಎಲ್ಲ ಬರಬೇಕು ಅಂದ್ರೆ ಸರ್ ಇದು ಬಂದು ನಿಮಗೆ 8 ಅಡಿ ಉದ್ದ ಬರುತ್ತೆ ಸರಿ ಸರ್ 8 ಅಡಿ ಬಂದು 4 ಅಡಿ ಅಗಲ ಬರುತ್ತೆ ಸೊ ಥಿಕ್ನೆಸ್ ಬಂದು ನಿಮಗೆ 3 mm ಬರುತ್ತೆ ಸೊ ನೀವು ನಾರ್ಮಲ್ ಟೈಲ್ಸ್ ಎಲ್ಲ ಹಾಕಿದ್ರೆ ನಿಮ್ಗೆ 2 by 2 ಆತರ ಬಂದಾಗ ಸೆಂಟರ್ ನಿಮಗೆ ಜಾಯಿಂಟ್ ಎಲ್ಲ ಕಾಣಿಸುತ್ತೆ ಸರ್ ನಿಮ್ಗೆ 8 ಅಡಿ ಒಂದೇ ಶೀಟ್ ಇರೋದ್ರಿಂದ ನಿಮ್ಗೆ ಲೇ ಮಾಡೋಕೆ ಈಸಿ ಆಗುತ್ತೆ ಟೈಲ್ಸ್ ಮಾಡಬೇಕಾದ್ರೆ ನೀವು 8 ಅಡಿ ಮೇಲೆ ಯಾರು ಫೇಸ್ ಮಾಡೋಕೆ ಆಗಲ್ಲ ಯಾಕಂದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಯಾರು ಫೇಸ್ ಮಾಡಲ್ಲ ಸೊ ವೆಯ್ಟ್ ಲೆಸ್ ಇರೋದ್ರಿಂದ ನಿಮ್ಗೆ ಫುಲ್ ಅಪ್ ಟು ಸೀಲಿಂಗ್ ಲೆವೆಲ್ ಯೂಸ್ ಮಾಡಬಹುದು ನಾವು ನೀವು ಸರಿ ಸರ್ ಸೀಲಿಂಗ್ ಲೆವೆಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಬಟ್ ಇನ್ನೊಂದ್ರೆ ಇದು 1 sheet 18 kg ಬರುತ್ತೆ ಒಂದ್ ಶೀಟ್ 18 kg ಬರುತ್ತೆ ಸೊ ಒಂದ್ ಶೀಟ್ 18 kg ಬಂದ ನಾವು ಯೂಸ್ ಮಾಡೋದ್ರೆ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ನಮ್ಮ ಬಿಲ್ಡಿಂಗ್ ವೆಯ್ಟ್ ಕಡಿಮೆ ಆಗುತ್ತೆ ಸೊ ಗೋಡೆ ವೆಯ್ಟ್ ಕಡಿಮೆ ಆಗುತ್ತೆ ನೋಡಿ ಸರ್ ಇಲ್ಲಿ ನಾವು ಫುಲ್ ಶೀಟ್ ಹಾಕಿದೀವಿ ಇಲ್ಲಿ ಈ ತರ ಶೀಟ್ ನಮ್ಗೆ ಬರುತ್ತೆ ಇದು ಫುಲ್ ಶೀಟ್ ಇದು ಫುಲ್ ಶೀಟ್ ಇದು ಈ ತರ ಶೀಟ್ ಬರುತ್ತೆ ನಮ್ಗೆ ಇದ್ರ ಮೇಲೆ ಲೇಯರ್ ಬರುತ್ತೆ ಅಂದ್ರೆ ಇದು ಟೋಟಲಿ 18 kg ಬರುತ್ತೆ ಅಂತ ಹೇಳ್ತೀವಿ ಒಂದ್ ಶೀಟ್ ಬಂದು 18 kg ಬರುತ್ತೆ ಸೊ ಇದ್ರ ನಮ್ಗೆ ರ್ಯಾಪರಿಂಗ್ ಕವರ್ ಆಗಿರುತ್ತೆ ಸೊ ನಾವು ವರ್ಕ್ ಎಲ್ಲ ಆದ್ಮೇಲೆ ರ್ಯಾಪರ್ ತೆಗೆಯೋದು ರ್ಯಾಪರ್ ಕ್ಲೀನ್ ಮಾಡ್ಕೊಂಡು ನಮ್ಗೆ ಶೀಟ್ ಯಾವ ತರ ಇರುತ್ತೋ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಹೌದು ಮೇಂಟೇನ್ಸ್ ತುಂಬಾ ಈಸಿ ಸರ್ ನಮ್ಗೆ ಸ್ಟಾರ್ಟ್ ಸರ್ ನೀವು ಹೇಳಿದ್ರೆ ಕಿಚನ್ ಅಲ್ಲಿ ಹಾಕ್ಬೋದು ಈ ಐಟಮ್ ಅಂತ ಬೈ ಚಾನ್ಸ್ ಈಟ್ ಏನಾದ್ರು ಜಾಸ್ತಿ ಆಯ್ತು ಇಲ್ಲ ಬೆಂಕಿ ಬಿತ್ತು ಏನಾದ್ರೂ ಆಗುತ್ತೆ ಸರ್ ಇದಕ್ಕೆ ಹೀಟ್ ರೆಸಿಸ್ಟೆನ್ಸ್ ಇರುತ್ತೆ ಸರ್ ಓಕೆ ಇದು ಬಂದು ಫೈರ್ ಪ್ರೂಫ್ ಇರುತ್ತೆ ಸರಿ ಸರ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಕಸ್ಟಮರ್ ಡೌಟ್ ಇದೆ ಯಾರು ಬಂದ್ರೆ ಡೌಟ್ ಇದೇ ಇರುತ್ತೆ ತೋರಿಸಿ ಸರ್ ಸೊ ನಮ್ಮ ಶೀಟ್ ಇದು ಓಕೆ ಇದು ಫುಲ್ ಶೀಟ್ ಬರುತ್ತೆ ನಮಗೆ ಇದು ಸರಿ ಸರ್ ಈ ಶೀಟ್ ಇದೆ ಅಲ್ವಾ ಯಾರು ನೀವು ಹೇಳಿದ್ರೆ ಯಾವ್ದಾದ್ರು ಬೆಂಕಿ ತಗೊಳ್ಳಿ ಏನಾಗುತ್ತೆ ಅಂತ ಹೇಳಿ ಸರ್ ನಾವು ಬೆಂಕಿನೇ ಸುಡ್ತಾ ಇದ್ದೀನಿ ಶೀಟ್ ನೀವು ಸರಿ ಸರ್ ತೋರಿಸಿ ಅಂದ್ರೆ ಏನು ಆಗಲ್ಲ ಅಂತೀರಾ ಬಿಸಿ ಎಷ್ಟೇ ಆದ್ರೂ ಕೂಡ ಈಗ ಸುಟ್ಟಿದೆ ಶೀಟ್ ಇದು ಸರ್ ಕಪ್ಪಗಾಗಿದೆ ಅಲ್ಲಿ ಹೌದು ಸುಟ್ಟಿದೆ ಅಲ್ವಾ ಜಸ್ಟ್ ನಾವು ಒಂದು ತೇಮ ಬಟ್ಟೆ ಅದರಲ್ಲಿ ಕೋಲಿನ ತಗೊಂಡು ಜಸ್ಟ್ ಹೊಡಿಸ್ಬಿಟ್ರೆ ನಮಗೆ ನಮ್ಗೆ ಸುಟ್ಟಿರೋದೇ ಗೊತ್ತಾಗಲ್ಲ ಫುಲ್ ಕ್ಲಿಯರ್ ಆಯ್ತು ಹೌದು ಓಕೆ ಅಂದ್ರೆ ಹೀಟ್ ರೆಸಿಸ್ಟೆಂಟ್ ಅಂತೀರಾ ಹೌದು ಸರ್ ಖಂಡಿತ ನಾವಿದು ಜಸ್ಟ್ ಒಂದು ಟಿವಿ ಶೋಕೇಸ್ ಅನ್ನು ಪ್ಲಾನ್ ಮಾಡಿದೀವಿ ಸರಿ ಕಸ್ಟಮರ್ಸ್ ಯಾವ ತರ ಟಿವಿ ಎಲ್ಲ ಯೂಸ್ ಮಾಡ್ಕೋಬಹುದು ಅದಕ್ಕೆ ನಾವು ಜಸ್ಟ್ ಒಂದು ಎಕ್ಸಾಂಪಲ್ ಯೂಸ್ ಮಾಡಿದ್ದೇವೆ ಅಷ್ಟೇ ಜಸ್ಟ್ ಒಂದು ಟಿವಿ ಶೋಕೇಸ್ ಅನ್ನು ಯೂಸ್ ಮಾಡಿದೀವಿ ಈ ಕೆಳಗಡೆ ಬಂದು ನಾವು ಟೇಬಲ್ ಯೂಸ್ ಮಾಡ್ಕೋಬಹುದು ಸರಿ ಸರ್ ಇದು ಟೇಬಲ್ ತರ ಟೇಬಲ್ ತರ ನಾವು ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಆಫೀಸ್ ಅಲ್ಲಿ ಮನೆಯ ಸ್ಟಡಿ ಟೇಬಲ್ ಆತರ ಯೂಸ್ ಮಾಡ್ಕೋಬಹುದು ಸರ್ ಇದು ವುಡ್ ಗೆಲ್ಲ ಅಂಟಿಸಬಹುದಲ್ಲ ತೊಂದ್ರೆ ಸರ್ ವುಡ್ ಕಳಿಸ್ಕೋಬಹುದು ಸರ್ ಸೊ ನೀವ್ ಏನಂದ್ರೆ ಈಗ ಪ್ಲೇವುಡ್ ಎಲ್ಲ ನಾವು ಲ್ಯಾಮಿನೇಟ್ ಮಾಡ್ತಿರಲ್ವಾ ಮನೆಯಲ್ಲಿ ಪ್ಲೇವುಡ್ ಹಾಕಿ ಲ್ಯಾಮಿನೇಟ್ ಮಾಡ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ ಸೊ ನಿಮ್ಗೆ ಪ್ಲೇವುಡ್ ಬಂದು 1,000-1,500 ಇರುತ್ತೆ ಸೊ ನಿಮ್ಗೆ ಲೇಬರ್ ಕೊಡೋದು ಕಾರ್ಪೆಂಟರ್ಗೆ ಮತ್ತೆ ಅದು ಲೇಬರ್ ಎಲ್ಲ ತುಂಬಾ ಟೈಮ್ ಎಲ್ಲ ಹಿಡಿದಿದೆ ಜಸ್ಟ್ ಏನೂ ಇಲ್ಲ ನಿಮ್ಗೆ ಜಸ್ಟ್ ಗೋಡೆಗೆ ಹಂಗೆ ಹಾಕ್ಬಿಟ್ರೆ ನಿಮ್ಗೆ ಇಲ್ಲಿ ಯಾವ ತರ ಲುಕ್ ಕಾಣಿಸ್ತಿದ್ಯೋ ಅದೇ ತರ ಲುಕ್ ನಿಮ್ಗೆ ಮಾರ್ಬಲ್ ಅಲ್ಲಿ ಮಾಡಿದ್ರ ಅಂತ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಸರ್ ಮತ್ತೆ ಈಗ ನಂಗೆ ಬಿಲ್ಡಿಂಗ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಖಂಡಿತ ಬನ್ನಿ ಸರ್ ತಿಳಿಸ್ಕೊಡ್ತೀನಿ ನಮ್ಮ ಹತ್ರ ನೋಡಿ ಸರ್ ಈಗ ಒಂದು 10 types ಆಫ್ ಬಿಲ್ಡಿಂಗ್ಸ್ ಇದೆ ಓಕೆ ಸರ್ ಸೊ ಇದು ಬಂದು ಈ ಕಾರ್ನರ್ ಗೆಲ್ಲ ಯೂಸ್ ಮಾಡ್ಕೋಬಹುದು ಸರಿ ಇದೆಲ್ಲ ಮೆಟಲ್ ಇದೆ ನಮ್ಗೆ ಅಲ್ಯೂಮಿನಿಯಂ ಇದಿರುತ್ತೆ ಅಲ್ಯೂಮಿನಿಯಂ ಅದು ಓಕೆ ಸರ್ ಈ ಮೆಟೀರಿಯಲ್ ತೋರಿಸಿದ್ರಲ್ಲ ನೀವು ಇದು ಯಾವ ಕಂಟೆಂಟ್ ಯೂಸ್ ಮಾಡಿದಿ ಮೆಟೀರಿಯಲ್ ರೆಡಿ ಮಾಡಿದ್ರೆ ಸರ್ ಇದು ಬಂದು ನಿಮಗೆ ಸೋಮ್ ಸೇಮ್ ಮಾರ್ಬಲ್ ತರ ಇರೋದ್ರಿಂದ 70% ಆಫ್ ಲೈಮ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಸರ್ ಸರಿ ಸರ್ 70% ಲೈಮ್ ಸ್ಟೋನು ಇನ್ 20% ಬಂದು UPVC ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಸರಿ ಸರ್ ಸೊ ಇನ್ 10% ಅಡಿಸಿವ್ ಮೆಟೀರಿಯಲ್ ಹಾಕಿ ಮೆಟೀರಿಯಲ್ ಮಾಡಿದ್ದಾರೆ ಸೊ ಮೆಟೀರಿಯಲ್ ಬಗ್ಗೆ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಇದು ನಿಮಗೆ 3 mm ಥಿಕ್ನೆಸ್ ಇರೋದ್ರಿಂದ ನಿಮ್ಗೆ ಕೆಳಗಡೆ ಶೀಟ್ ಬಿದ್ದರೆ ಹೊಡೆದೋಗಲ್ಲ ನಿಮ್ಗೆ ಸೊ ಟೈಲ್ಸ್ ಎಲ್ಲ ಬಿದ್ದಾಗೆಲ್ಲ ಹೊಡೆದೋಗುತ್ತಲ್ವಾ ಎಲ್ಲ ಹೊಡೆದಾಗಲ್ಲ ಏನೂ ಇಲ್ಲ ನಿಮಗೆ ನಿಮ್ಗೆ ಮತ್ತೆ ಇದು ಎಲ್ಲ ಕಾರ್ನರ್ಸ್ ಅಲ್ಲಿ ಬೆಂಡ್ ಇತ್ತು ಅಂದ್ರೆ ಇದನ್ನ ಬೆಂಡ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಬೆಂಡ್ ಮಾಡಿ ಯೂಸ್ ಮಾಡ್ಬೋದು ಬೆಂಡ್ ಮಾಡಿ ಯೂಸ್ ಮಾಡ್ಕೋಬಹುದು ಅಂದ್ರೆ ಫೋಲ್ಡ್ ಅಂದ್ರೆ ತುಂಬಾ ಫೋಲ್ಡ್ ಇಲ್ಲ ಸ್ವಲ್ಪ ಕಾರ್ನರ್ಸ್ ಏನೋ ಸ್ವಲ್ಪ ಕರ್ವ್ ಇರುತ್ತೆ ಸೊ ಅಲ್ಲಿ ಲೈಟ್ ಆಗಿ ಬೆಂಡ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ಲೈಟ್ ಇದ್ರೆ ಯೂಸ್ ಮಾಡ್ಬೋದು ಹೌದು ಸರ್ ಖಂಡಿತ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದು
ಸರಿ ಸರ್, ಈ ಗಮ್ ಹೇಳಿದ್ರಲ್ಲ ನೀವು, ಈ ಗಮ್ ಇಷ್ಕಾ ಕಂಪ್ನಿ ಕಡೆಯಿಂದಾನೇ ಕೊಡ್ತಾರಾ? ಹೌದು ಸರ್, ಕಂಪ್ನಿ ಕಡೆಯಿಂದ, ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಇದು. ಬೇರೆಯವರಿಗೆ ಅದಕ್ಕೆ ಅಡಿಷನಲ್ ಆಗಿ ಯಾವ ಮೆಟೀರಿಯಲ್ ಬೇಕು ಅದನ್ನ ಯೂಸ್ ಮಾಡಿಕೊಂಡು ಇದನ್ನ ಮಾಡಿರೋದನ್ನ ಅವರು ತಗೊಂಡು ನಮಗೆ ಸಪ್ಲೈ ಮಾಡ್ತಾ ಇದಾರೆ. ಸೊ ಈ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಲೈಫ್ ತುಂಬಾ ಬರುತ್ತೆ ಸರ್. ಅಂದ್ರೆ ಇದೇ ಗಮ್ ನಾರ್ಮಲ್ ಫೆವಿಕಲ್ ಅದೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಹೀಟ್ ಆದ್ರೆ ಸ್ವಲ್ಪ ಗಮ್ಮಿಂಗ್ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಒಂದ್ಸಲ ಯಾಕೆ ಬಿಟ್ಟಿದ್ದೀರಾ ಅಂದ್ರೆ ನೀವು ಜಸ್ಟ್ ಸಿಮೆಂಟ್ ತರ ನಿಮ್ಗೆ ಫಿಕ್ಸ್ ಆಗ್ಬಿಡುತ್ತೆ, ನಮ್ಮ ಹತ್ರ ಶೀಟ್ ತೆಗಬೇಕಾದ್ರೆ ಬರಲ್ಲ ನಿಮ್ಗೆ ಇದು. ಸೊ ರೀಯೂಸ್ ಮಾಡೋಕ್ಕಾಗಲ್ಲ, ರೀಯೂಸ್ ಮಾಡೋಕೆ ಆಗಲ್ಲ. ಸೊ ಅಷ್ಟು ಗಟ್ಟಿಯಾಗಿ ನಿಮ್ಗೆ ಇದು ಪ್ಯಾಚ್ ಆಗ್ಬಿಡುತ್ತೆ. ಸರ್, ನೀವು ಹೇಳಿದ್ರಲ್ಲ ಈ ಬಿಸ್ನೆಸ್ ಮತ್ತೆ ಇನ್ನೊಬ್ರು ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ದು ಬೆಂಗಳೂರಲ್ಲಿ ಬ್ರಾಂಚಸ್ ತುಂಬಾ ಇಲ್ಲ. ಸೊ ಅದರಿಂದ ನಮ್ದು ಬಂದು ಬೆಂಗಳೂರು ಅರ್ಬನ್ಗೆ ನಾನು ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದೀನಿ. ಸರಿ ಸರ್. ಸೊ ನಮ್ ಕಡೆ ಏನ್ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ, ಈಗ ಒಂದೊಂದು ತಾಲೂಕ್ ಇರುತ್ತೆ ಅಲ್ವಾ, ನಾವು ತಾಲೂಕ್ ವೈಸ್ ಬಂದು ಡೀಲರ್ಶಿಪ್ ನ ಕೊಡ್ತೀವಿ. ಸರಿ. ಸೊ ಒಂದ್ ತಾಲೂಕ್ ಕೊಟ್ಟಿದೀವಿ ಅಂದ್ರೆ ಆ ತಾಲೂಕಲ್ಲಿ ಒಂದು ತಾಲೂಕು ಒಬ್ಬರಿಗೆ ಕೊಡ್ತೀರ ಡೀಲರ್ಶಿಪ್ ನ. ಒಬ್ಬರು ಕೊಟ್ಟರೆ ಮತ್ತೊಬ್ಬರಿಗೆ ಕೊಡಕ್ಕೆ ಯಾಕಂದ್ರೆ ಬಿಸ್ನೆಸ್ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಕೊಡ್ತೀವಿ. ಸೊ ಯಾರಾದ್ರೂ ಡೀಲರ್ಶಿಪ್ ಮಾಡೋರು ಇಂಟ್ರೆಸ್ಟ್ ಇದ್ದವರು, ಯಾಕಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಕಡಿಮೆ ಇರುತ್ತೆ, ಪ್ರಾಫಿಟ್ ಜಾಸ್ತಿ ಇರುತ್ತೆ. ಸರಿ ಸರ್. ಅಂದ್ರೆ ಡೀಲರ್ಶಿಪ್ ಒಂದು ತಾಲೂಕಿಗೆ ಒಂದೇ ಕೊಡೋದು? ಒಂದು ತಾಲೂಕು ಒಬ್ಬರಿಗೆ ಕೊಡ್ತೀವಿ. ಓಕೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದು ಬೇಕು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಥರ ಪ್ರೈಸಿಂಗ್ ಅಲ್ಲಿ ಯಾವ ಥರ ಇರುತ್ತೆ, ಯಾವ ಥರ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಓಕೆ ಸರ್. ಸರಿ ಸರ್, ಇಷ್ಟಾಯ್ತು. ನಿಮ್ಮ ಆಫೀಸ್ ಅಡ್ರೆಸ್ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಓಕೆ ಸರ್. ಸರ್, ನಮ್ಮ ಆಫೀಸ್ ಅಲ್ಲಿ ಬಂದು ಕೇರ್ಪುರಮ್ ಸರ್. ಸರಿ ಸರ್. ಕೇರ್ಪುರಮ್ ಅಂತ ನಮ್ಮ ಮೇನ್ ಬ್ರಾಂಚ್ ಇರೋದು. ಸೊ ಸನ್ಶೈನ್ ಎಂಟಿಯರ್ಸ್ ನೀವು ನೆಟ್ಟಲ್ಲಿ ಹೊಡೆದ್ರು ಸಹ ನಿಮಗೆ ಈಸಿಯಾಗಿ ಅಡ್ರೆಸ್ ಸಿಗುತ್ತೆ. ಹೌದು ಸರ್, ನಂಬರ್ ಎಲ್ಲ ಕೊಡ್ತೀನಿ ಡಿಸ್ಪ್ಲೇ ಮಾಡಿದ್ರೆ. ಯಾರಾದರೂ ಬೇಕು ಅನ್ನೋರು ಲವ್ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಚ್ ತಗೋಬೇಕು ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಇಂಟಿಯರ್ನ ಪೂರ್ತಿ ಜಾಬ್ ನಾವೇ ಓದ್ಕೊಂಡು ಕೆಲಸ ಮಾಡ್ಕೋ ಜಾಬ್ದಾರೆ ನಮ್ದು ಸರ್. ಸರಿ ಸರ್, ನಿಮ್ಮ ನಂಬರ್ ಸ್ವಲ್ಪ ತಿಳಿಸ್ಕೊಡಿ. ಹೇಳಿ ಸರ್. ಸರ್, 8177881617. ಸರ್, ಈಗ ನಿಮ್ದು ಫೋನ್ ನಂಬರ್ ಕೊಡ್ರಿ. ಹೌದು ಸರ್. ಅದು ಬಿಟ್ಟು ಬೇರೆ ತರ ಸೋಷಿಯಲ್ ಮೀಡಿಯಾ ಯಾವ ತರ ನಾವು ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ಕೋಬಹುದು ಸರ್? ಸರ್, ನಮ್ದು ಫೇಸ್ಬುಕ್ ಅಲ್ಲೂ ಐಡಿ ಇದೆ ನಮ್ದು. ಓಕೆ. ಮತ್ತೆ ಯೂಟ್ಯೂಬ್ ಅಲ್ಲೂ ಇದೆ. ಯೂಟ್ಯೂಬ್ ಅಲ್ಲಿ ಸನ್ಶೈನ್ ಇಂಟೀರಿಯರ್ಸ್ ಕೇರ್ಪುರಮ್ ಅಂತ ಹೊಡೆದ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಇಲ್ಲ ಇಶಿಕಾ ಮಾರ್ಬಲ್ ಶೀಟ್ ಕೇರ್ಪುರಮ್ ಅಂತ ಹೇಳಿ ಹೊಡೆದು ಡೈರೆಕ್ಟ್ ನಮ್ಮ ಆಫೀಸ್ ಅಡ್ರೆಸ್, ನಮ್ಮ ಮಾಡೋ ಫೋಟೋಸ್ ಡಿಸೈನ್ಸ್ ಯಾವ ತರ ಏನಿಲ್ಲ ಹೊಡೆದ್ರೆ ಡೀಟೇಲ್ಸ್ ಸಿಗ್ಬಿಡುತ್ತೆ ಸರ್. ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲೂ ಇದೀರಾ? ಖಂಡಿತ ಸರ್, ಇದೀವಿ. ಓಕೆ ಸರ್. ಅದರಲ್ಲಿ ಯಾಕಂದ್ರೆ ಇವಾಗ ಜಾಸ್ತಿ ಯೂಸ್ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾ, ಹಂಗಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಮೇನ್ ಮಾರ್ಕೆಟ್ ನಡೆದ್ರೆ ಅದರ ಮಾರ್ಕೆಟ್ ನಡೀತಾ ಇರೋದ ನಾವು. ಸೊ ಅದರಿಂದ ಯೂಟ್ಯೂಬ್ ಅಲ್ಲಿ ಹೋಗಿ ನಮಗೆ ಸನ್ಶೈನ್ ಇಂಟೀರಿಯರ್ಸ್ ಅಂತ ಹೊಡೆದ್ರು ಬರುತ್ತೆ, ಇಲ್ಲ ಇಶ್ಕಾ ಮಾರ್ಬಲ್ ಕೇರಪುರಮ್ ಅಂತ ಹೊಡೆದ್ರು ನಮ್ಮ ಆಫೀಸ್ ಅಡ್ರೆಸ್ ಎಲ್ಲ ಫುಲ್ ಡೀಟೇಲ್ಸ್ ಬರುತ್ತೆ ಸರ್ ನಮಗೆ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ತುಂಬ ಥ್ಯಾಂಕ್ ಯು ಸರ್, ತಿಳಿಸ್ಕೊಟ್ಟಿದ್ದೀರಾ. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.